ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಶೋಕ್ ಅಂತ ನೀವು ನೋಡ್ತಾ ಇದ್ದಾರೆ ಎಮ್ ಸಿ ಎ ಪ್ರಾಪರ್ಟೀಸ್ ಬೆಂಗಳೂರು ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ನಾನು ಇವತ್ತು ನ್ಯೂ ಬ್ರ್ಯಾಂಡೆಡ್ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ ಸೊ ಇಂಡಿಪೆಂಡೆಂಟ್ ಹೌಸ್ ಇದೆ ತ್ರೀ ಬಿ ಎಚ್ ಕೆ ಡೂಪ್ಲೆಕ್ಸ್ ಮನೆ ಟ್ವೆಂಟಿ ಫೈವ್ ಫೀಟ್ ಇದೆ ಮನೆ ಮುಂದೆ ಬಂದ್ಬಿಟ್ಟು ಸೊ ಇಪ್ಪತ್ತೈದು ರೋಡ್ ಇಪ್ಪತ್ತೈದು ಅಡಿ ರೋಡ್ ಇರುತ್ತೆ ಸೈಡ್ ಫೇಸಿಂಗ್ ಬಂದುಬಿಟ್ಟು ವೆಸ್ಟ್ ಇರುತ್ತೆ ನಿಮಗೆ ಡೋರ್ಸ್ ಡೋರ್ಸೆಲ್ಲ ಈಸ್ಟ್ ಫೇಸಿಂಗ್ ಮಾಡಿದ್ದಾರೆ ಸೊ ಡೈಮೆನ್ಷನ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಫಾರ್ಟಿ ಬರುತ್ತೆ ರೋಡ್ ಬೈ ಟ್ವೆಂಟಿ ಬರುತ್ತೆ ಲೆಂತ್ ಫಾರ್ಟಿ ಬರುತ್ತೆ ಟೋಟಲ್ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಗ್ರೌಂಡ್ ಪ್ಲಸ್ ಟೂ ಫ್ಲೋರ್ಸ್ ಇರುತ್ತೆ ಗ್ರೌಂಡಲ್ಲಿ ಒನ್ ಆರ್ಕೆ ಮಾಡಿದ್ದಾರೆ ಪಾರ್ಕಿಂಗ್ ಬಿಟ್ಬಿಟ್ಟು ಸೊ ಮೇಲ್ಗಡೆ ಫಸ್ಟ್ ಸೆಕೆಂಡ್ ತ್ರೀ ಬಿ ಎಚ್ ಕೆ ಡೂಪ್ಲೆಕ್ಸ್ ಮಾಡಿದ್ದಾರೆ ಮನೆ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಏನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಮೈನ್ ಗೇಟ್ ಇದು ಮೈನ್ ಗೇಟ್ ಬಂದುಬಿಟ್ಟು ಸಿಕ್ಸ್ಟೀನ್ ಎಮ್ ಎಮ್ ಐರಾನ್ ಯೂಸ್ ಮಾಡಿದ್ದಾರೆ ನೋಡ್ಬೋದು ಸೊ ಎಲುವೇಷನ್ ಎಲ್ಲ ನೀಟ್ ಪ್ಲೆಸೆಂಟಾಗಿ ಡಿಸೈನ್ ಮಾಡಿದ್ದಾರೆ ಇದು ಪಾರ್ಕ್ ಕಾರ್ ಪಾರ್ಕಿಂಗ್ ಇದು ಸೊ ಒಂದು ಕಾರ್ನ ಪಾರ್ಕ್ ಮಾಡ್ಬೋದು ಒಂದು ಟೂ ಟೂ ವೀಲರ್ಸ್ನ ಪಾರ್ಕ್ ಮಾಡ್ಕೋಬೋದು ಆ ಥರ ಪಾರ್ಕಿಂಗ್ ಏರಿಯಾ ಬಿಟ್ಟಿದ್ದಾರೆ ಸೊ ಪಾರ್ಕಿಂಗ್ ಏರಿಯಾದಲ್ಲಿ ಪಿ ಓ ಪಿ ಎಲ್ಲ ಮಾಡ್ತಾರೆ ಸೊ ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನಿಮಗೆ ಇದು ಗ್ರೌಂಡಲ್ಲಿ ಒನ್ ಆರ್ ಕೆ ಇದು ವಾಲ್ಗೆಲ್ಲ ಟೂ ಬೈ ಫೋರ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ವೆಟ್ರಿ ಫೈವ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ನೋಡ್ಬೋದು ಸೊ ವಿಂಡೋಸ್ ಎಲ್ಲ ವುಡನ್ ವಿಂಡೋಸ್ ಇರುತ್ತೆ ರೆಡ್ ಸಾಲ್ ಯೂಸ್ ಮಾಡಿದ್ದಾರೆ ಇದು ಮೈನ್ ಡೋರ್ ಇದು ಗ್ರೌಂಡ್ ಫ್ಲೋರಲ್ಲಿ ಒನ್ ಆರ್ ಕೆ ಮೈನ್ ಡೋರ್ ಇದು ನಾರ್ತ್ ಫೇಸಿಂಗ್ ಡೋರ್ ಇರುತ್ತೆ ಸೊ ಡೋರ್ ಎಲ್ಲ ರೆಡ್ ಸಾಲ್ ಇರುತ್ತೆ ನಿಮಗೆ ಡೋರ್ ಮತ್ತು ವಾಸ್ಕಲ್ಲು ಕೂಡ ಇದು ಹಾಲು ಹಾಲ್ಗೆ ಆಗಿ ಕಿಚನ್ ಬರುತ್ತೆ ಓಪನ್ ಕಿಚನ್ ಇರುತ್ತೆ ನಿಮಗೆ ಇದು ಒಂದು ರೂಮ್ ಇದು ಇದು ಟಾಯ್ಲೆಟ್ ಬರುತ್ತೆ ಟಾಯ್ಲೆಟ್ಸ್ ಎಲ್ಲ ವೆಸ್ಟರ್ನ್ ಟಾಯ್ಲೆಟ್ಸ್ ಇರುತ್ತೆ ಫಿಟ್ಟಿಂಗ್ಸ್ ಎಲ್ಲನೂ ಸೆರಾ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ ಸೊ ರೂಮಲ್ಲಿ ಕಬೋರ್ಡೆಲ್ಲ ಮಾಡಿದ್ದಾರೆ ನೋಡ್ಬೋದು ಇದು ಗ್ರೌಂಡ್ ಫ್ಲೋರು ಪಾರ್ಕಿಂಗ್ ಬಿಟ್ಬಿಟ್ಟು ಒನ್ ಆರ್ ಮಾಡಿದ್ದಾರೆ ಈಗ ಬನ್ನಿ ಫಸ್ಟು ಮತ್ತು ಸೆಕೆಂಡ್ ಬಂದುಬಿಟ್ಟು ತ್ರೀ ಬಿ ಎಚ್ ಕೆಲಕ್ಸ್ ನೋಡೋಣ ಇದು ವಾಟರ್ ಸಂಪ್ ಇದು ಟ್ವೆಲ್ ತೌಸಂಡ್ ಲೀಟ್ರ್ ಕೆಪಾಸಿ ಇರುತ್ತೆ ಸೊ ಸಿ ಎಮ್ ಸಿ ವಾಟರ್ ಅವೈಲೇಬಲ್ ಇದೆ ಸೊ ಒಳ್ಳೆ ವಾಟರ್ ಫೆಸಿಲಿಟೀಸ್ ಕೂಡ ಇದೆ ಇದು ಗ್ಯಾಸ್ ಕನೆಕ್ಷನ್ಸು ಮೇಲ್ಗಡೆ ಮನೆಗೆ ಇಲ್ಲ ಸೇಫ್ಟಿಗಳಲ್ಲೆಲ್ಲ ಮಾಡಿಕೊಡ್ತಾರೆ ಇದಕ್ಕೆ ಸ್ಟೇರ್ ಕೇಸ್ ಇದು ತ್ರೀ ಫೀಟ್ ಇರತ್ತೆ ನಿಮಗೆ ಸೊ ಆಂಟಿಸ್ಕಿಟ್ ಗ್ರಾನೆಟ್ ಯೂಸ್ ಮಾಡಿದ್ದಾರೆ ಸ್ಟೇರ್ ಕೇಸ್ಗೆಲ್ಲಾನು ನೋಡ್ಬೋದು ತ್ರೀ ಫಿಟ್ ಇರುತ್ತೆ ನಿಮಗೆ ಫಸ್ಟು ಸೆಕೆಂಡ್ ತ್ರೀ ಬಿ ಎಚ್ ಕೆ ಡೂಪ್ಲೆಕ್ಸ್ ಇರುತ್ತೆ ಮೈನ್ ಡೋರ್ ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಇರುತ್ತೆ ಸೊ ಇಲ್ಲೆಲ್ಲನೂ ವಾಲ್ಗೆಲ್ಲರೂ ಟೂ ಬೈ ಫೋರ್ ಟೈಲ್ಸ್ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಸೊ ನೋಡಿದಲ್ಲ ಮೈನ್ ಡೋರ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಇರುತ್ತೆ ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ಟೀ ಕುಟ್ಟಿರುತ್ತೆ ಸೊ ಡೋರ್ ಎಲ್ಲಿನೂ ಹಾಕಿಲ್ಲ ಸೊ ಡೋರೆಲ್ಲ ಪ್ರೊವೈಡ್ ಮಾಡ್ಕೊಂಡು ಅವರು ಡಿಸೈನ್ ಡೋರೇ ಹಾಕ್ಕೊಡ್ತಾರೆ ಸೊ ಇದು ಕಿಚನ್ ಇದು ಮಾಡ್ಲರ್ ಕಿಚನ್ ಇದು ಸೊ ಎಲ್ಲ ವಾಸ್ತು ಪ್ರಕಾರವೇ ಇದೆ ಸೊ ಬಾಸ್ಕೆಟ್ಸ್ ಎಲ್ಲ ಯೂಸ್ ಮಾಡಿದರೆ ಫುಲ್ ವುಡ್ ವರ್ಕ್ ಮಾಡಿದ್ದಾರೆ ಕಿಚನ್ಗೆಲ್ಲೂ ಓಪನ್ ಕಿಚನ್ ಮಾಡಿದ್ದಾರೆ ನೋಡ್ಬೋದು ಇದು ಹಾಲ್ ಇದು ಸ್ಪೇಸಿಯಸ್ ಆಗಿದೆ ಹಾಲ್ ಕೂಡ ಸೊ ಹಾಲಲ್ಲಿ ಟಿ ವಿ ಯೂನಿಟ್ ಮಾಡಿದ್ದಾರೆ ಪಿ ಓ ಪಿ ಎಲ್ಲ ನೀಟಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ಹಾಲ್ ಕೂಡ ತುಂಬ ಸ್ಪೇಸಿಯಸ್ ಇದೆ ಮತ್ತು ಸ್ಟೇರ್ ಕೇಸ್ ಕಳಗಡೆ ಬಂದು ಸ್ಟೋರೇಜ್ ಸ್ಪೇಸು ಮತ್ತು ಯು ಪಿ ಎಸ್ ಪಾಯಿಂಟ್ ಎಲ್ಲ ಅಲ್ಲೇ ಕೊಟ್ಟಿದ್ದಾರೆ ಸ್ಟೇರ್ ಕೇಸ್ ಕಲಗಡೆ ಸೊ ಫ್ಲೋರಿಂಗ್ ಎಲ್ಲ ಗ್ರಾನೆಟ್ ಫ್ಲೋರಿಂಗ್ ಇದೆ ಫುಲ್ ಬಿಲ್ಡಿಂಗ್ ಗ್ರಾನೆಟ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ ಒಳ್ಳೆ ಗ್ರಾನೆಟ್ ಹಾಕಿದ್ದಾರೆ ನೋಡ್ಬೋದು ಸೊ ಈ ಕಾಮನ್ ಟಾಯ್ಲೆಟ್ ಇದು ಕಾಮನ್ ಟಾಯ್ಲೆಟ್ ಇಲ್ಲಿ ಸಿಂಕ್ ಎಲ್ಲ ಬರುತ್ತೆ ಟೈಲ್ಸ್ ಏನು ಹಾಕಿದಾರೆ ಅಲ್ಲೆಲ್ಲ ಟೂ ಬೈ ಫೋರ್ ಸಿಂಕ್ ಬರುತ್ತೆ ಅದು ಸೊ ವಾಶ್ ಪೇಷನ್ಸ್ ಎಲ್ಲ ಬರುತ್ತೆ ಇದು ವೆಸ್ಟರ್ನ್ ಟಾಯ್ಲೆಟ್ ಇದು ವಾಲ್ ಮೌಂಟೆಡ್ ಕಮೋರ್ಡ್ಸ್ ಬರುತ್ತೆ ಎಲ್ಲ ಜಾಗೋರ್ ಫಿಟ್ಟಿಂಗ್ಸ್ ಬರುತ್ತೆ ನಿಮಗೆ ಇದು ಕಾಮನ್ ರೂಮು ರೂಮ್ ನಂಬರ್ ಒನ್ ಇದು ರೂಮ್ ಸೈಜ್ ಬಂದ್ಬಿಟ್ಟು ಅಲ್ಲಿ ನೈನ್ ಬೈ ಟೆನ್ ಇದೆ ನಿಮಗೆ ಸೊ ಆಲ್ಮೋಸ್ಟ್ ಮಾರ್ಟ್ಸ್ ಬೆಡ್ ರೂಮ್ ಥರಾನೇ ಇದೆ ಸೊ ಕಿಂಗ್ ಸೈಜ್ ಬೆಡ್ ಎಲ್ಲ ಹಾಕೋಬೋದು ಸೊ ಡ್ರೆಸ್ಸಿಂಗ್ ಯೂನಿಟು ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ನೋಡ್ಬೋದು ಈಗ ಬನ್ನಿ ಸೆಕೆಂಡ್ ಫ್ಲೋರ್ ನೋಡೋಣ ಸ್ಟೇರ್ ಕೇಸ್ಗೆಲ್ಲ ನಿಮಗೆ ಇದು ಇಲ್ಲಿ ಬಂದ್ಬಿಟ್ಟು ಎಸ್ ಎಸ್ ಹಾಕ್ತಾರೆ ಇದು ಜೆ ಎಸ್ ಎಲ್ ಕಂಪ್ನಿ ಎಸ್ ಎಸ್ ಹಾಕ್ತಾರೆ ವಿತ್ ಟಫಾನ್ ಗ್ಲಾಸಸ್ ಯೂಸ್ ಮಾಡ್ತಾರೆ ಇದು ಕೇಸ್ಗೆಲ್ಲ ಸೊ ನೋಡೋಕೆ ಅಟ್ರಾವ್ ಆಗಿ ಕಾಣಿಸುತ್ತೆ ನಿಮಗೆ ಸಿಟ್ಟಿಂಗ್ ಏರಿಯಾ ಇದು ಸೊ ಈ ಕಡೆ ಒಂದು ರೂಮು ಆ ಕಡೆ ಒಂದು ರೂಮ್ ಬರುತ್ತೆ ಎರಡು ರೂಮ್ ಬರುತ್ತೆ ಒಂದು ಮಾಸ್ಟರ್ ಬೆಡ್ರೂಮು ಒಂದು ಕಾಮನ್ ರೂಮ್ ಬರುತ್ತೆ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಸೊ ಸಿಟ್ಟಿಂಗ್ ಏರಿಯಲ್ಲೇ ಪಿ ಓ ಪಿ ಎಲ್ಲ ಮಾಡಿದ್ದಾರೆ ನೋಡಿದ್ರಲ್ಲ ಸೊ ವಿಂಡೋಸ್ ಎಲ್ಲ ವುಡನ್ ವಿಂಡೋಸ್ ಇರುತ್ತೆ ಎಲ್ಲನೂ ರೆಡ್ ಸಾಲ್ ಯೂಸ್ ಮಾಡಿದ್ದಾರೆ ಸೊ ಇದು ಕಾಮನ್ ಟ್ಯಾಬ್ಲೆಟ್ ಕೆಳಗಡೆ ನೋಡಿದ್ರಲ್ಲ ಸೇಮ್ ಅದೇ ಥರನೇ ಇರುತ್ತೆ ಸೊ ಟಾಯ್ಲೆಟ್ಸ್ ಎಲ್ಲ ವೆಸ್ಟರ್ನ್ ಟಾಯ್ಲೆಟ್ಸ್ ಬರುತ್ತೆ ವಿತ್ ಜಾಗೋರ್ ಫಿಟಿಂಗ್ಸ್ ಬರುತ್ತೆ ಇಲ್ಲ ವಾಲ್ ಬಾಂಟೆಡ್ ಕಮೋಡ್ ಎಲ್ಲ ಬರುತ್ತೆ ಇದು ಕಾಮನ್ ರೂಮು ರೂಮ್ ನಂಬರ್ ಟೂ ಇದು ಸೊ ರೂಮಲ್ಲಿ ಪಿ ಪಿ ಎಲ್ಲ ಮಾಡಿದ್ದಾರೆ ಮತ್ತು ವಿಂಡೋ ಇದೆ ಸೊ ಒಳ್ಳೆ ವೆಂಟಿಲೇಷನ್ಗೂ ಸಮಸ್ಯೆ ಇಲ್ಲ ಸೊ ಆ ಥರ ಪ್ರೊವೈಡ್ ಮಾಡಿದ್ದಾರೆ ಇದು ಮಾಸ್ಟರ್ ಬೆಡ್ರೂಮ್ ಇದು ರೂಮ್ ನಂಬರ್ ತ್ರೀ ಇದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ ಡ್ರೆಸ್ಸಿಂಗ್ ಯೂನಿಟ್ ಎದುರುಗಡೆ ಕಾಣಿಸೋದು ಎರಡು ಕಿಟಕಿನೂ ಕೂಡ ಇದೆ ಸೊ ಎರಡು ವಿಂಡೋ ಕೂಡ ಇದೆ ಸೊ ರೂಮಲ್ಲಿ ಬಂದ್ಬಿಟ್ಟು ಪಿ ಅಪ್ ಎಲ್ಲ ಮಾಡಿದರೆ ಮತ್ತೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ಡ್ರೆಸ್ಸಿಂಗ್ ಯೂನಿಟ್ ತೋರಿಸೋನಲ್ಲ ಅದು ಸಪ್ರೇಟ್ ಮಾಡಿದ್ದಾರೆ ವಿತ್ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ ಟಾಯ್ಲೆಟ್ ಕೂಡ ವೆಸ್ಟರ್ನ್ ಟಾಯ್ಲೆಟ್ ಇರುತ್ತೆ ಟಾಯ್ಲೆಟ್ಸ್ ಎಲ್ಲೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಮಾಡಿಕೊಡ್ತಾರೆ ಎಲ್ಲ ಜಾವ ಫಿಟ್ಟಿಂಗ್ಸ್ ಹಾಕೊಡ್ತಾರೆ ಸೊ ಇದು ಸೆಕೆಂಡ್ ಫ್ಲೋರು ಟೂ ರೂಮ್ಸ್ ವಿತ್ ಸಿಟಿಂಗ್ ಏರಿಯಾ ಇರುತ್ತೆ ಈಗ ಬನ್ನಿ ಟೆರೆಸ್ ನೋಡೋಣ ಸೊ ಗಾಲಿ ಬೆಳಗ್ಗೆ ಅಂತ ಹೇಳ್ಬಿಟ್ಟು ರೂಪ್ ಮಾಡಿದ್ದಾರೆ ನೋಡಬಹುದು ಸೊ ಒಳ್ಳೆ ಬೆಳಕುಗೂ ಸಮಸ್ಯೆ ಇರಲ್ಲ ಮೇಲ್ಗಡೆಯಿಂದ ರೂಪ್ ಮಾಡಿದ್ದಾರೆ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟೆರೆಸ್ಗೆ ಇದು ಟೆರೆಸ್ ಬಂದ್ಬಿಟ್ಟು ಸೇಫ್ಟಿ ಡೋರ್ ಹಾಕಿದ್ದಾರೆ ನೋಡಬಹುದು ಸೊ ಐರನ್ ಐರನ್ನೇ ಯೂಸ್ ಮಾಡಿದ್ದಾರೆ ಸೇಫ್ಟಿ ಡೋರ್ ಎಲ್ಲಾನು ಮತ್ತೆ ಒಂದು ಸಿಂಟೆಕ್ಸ್ ಟ್ಯಾಂಕ್ ಯೂಸ್ ಮಾಡಿದ್ದಾರೆ ಟೂ ತೌಸಂಡ್ ಲೀಟರ್ ಕೆಪಾಸಿಟಿ ಇರುತ್ತೆ ಈ ಸರೌಂಡಿಂಗ್ ಏರಿಯಾ ಇದು ಏರಿಯಾನು ಫುಲ್ ಡೆವಲಪ್ ಇದೆ ಪ್ರಾಪರ್ಟಿ ಬಂದ್ಬಿಟ್ಟು ಡಿ ಸಿ ಕನ್ವರ್ಷನ್ ಆಗಿದೆ ಈ ಕಥಾ ಪ್ರಾಪರ್ಟಿ ಇದು ಲೊಕೇಶನ್ ಬಂದ್ಬಿಟ್ಟು ನಿಯರ್ ಅಂಬಾಭಾವಿ ಟೆಂಪಲ್ ಹತ್ರ ಬರುತ್ತೆ ಎಮ್ ಎಸ್ ಪಲ್ಲೆ ವಿದ್ಯಾರಿನಪುರ ಜಸ್ಟ್ ಒನ್ ಕಿಲೋಮೀಟರ್ ಆಗಿದೆ ಸಂಭ್ರಮ ಕಾಲೇಜಿಗೆ ಮತ್ತು ತ್ರೀ ಕಿಲೋಮೀಟರ್ ಫ್ರಮ್ ಎಮ್ ಎಸ್ ಪಾಲೆ ಸರ್ಕಲ್ಲು ಸೊ ವಿದ್ಯಾನಿಪುರನೇ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ಆಗುತ್ತೆ ಲೋನ್ಸ್ ಕೂಡ ಸಿಗುತ್ತೆ ನಿಮಗೆ ಸೊ ಲೋನ್ ಕೂಡ ಇದೆ ಪ್ರೈಸ್ ಬಂದುಬಿಟ್ಟು ಏಯ್ಟಿ ಫೈವ್ ಲ್ಯಾಕ್ಸ್ ಹೇಳ್ತಿದ್ದಾರೆ ಸ್ಟ್ರೈಟ್ಲಿ ನಗೋಷಿಯಬಲ್ ಇರುತ್ತೆ ಸೊ ಫರ್ದರ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಏನೋ ಡೌಟ್ಸ್ ಇದ್ರೆ ಕಾಲ್ ಮಾಡಿ ಸೊ ಏನೋ ವಿಸಿಟ್ ಏನಾದರೂ ಬರೋಂಗಿದ್ರೂ ಕಾಲ್ ಮಾಡ್ಬೋದು ಸೊ ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ಲೀಸ್ ಥ್ಯಾಂಕ್ಸ್ ಫಾರ್ ಯೋರ್ ವಾಚಿಂಗ್